ಸ್ಕೂಲ್ನಲ್ಲಿ ಸೀನಿಯರ್ ಮೋಸ್ಟ್ ಟೀಚರ್ ನಾಗರಾಜ್ ಸರ್, ಬೆಂಗಳೂರು ಮೆಟ್ರೋಪಾಲಿಟಿನ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ BMTC ಡಿಪಾರ್ಟ್ಮೆಂಟ್ ಹೋಗಿ ಎರಡನೇ ಚಾರ್ಟರ್ಡ್ ಬಸ್ ಕೂಡ ಬುಕ್ ಮಾಡಿದ್ದು. ಆ ಬಸ್ಸು ಕೂಡ ಈಗ ಬಂದರೆ ನಮ್ಮ ಸ್ಕೂಲ್ನಲ್ಲಿ ಯಾವುದು ನಮ್ಮದು ಸ್ಕೂಲ್ ಬಸ್ಗಳು ಓಡಂಗಿಲ್ಲ, ಎಲ್ಲ ಗೌರ್ಮೆಂಟ್ ಬಸ್ಗಳು ಓಡ್ತಾರೆ. ಇದರಲ್ಲಿ ನಮಗೆ 100% ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ತಲೆನೋವು ಕಮ್ಮಿ ಆಗಿತ್ತು, ಡ್ರೈವರ್ಸ್ ಪ್ರಾಬ್ಲಮ್ಸು ಅಲ್ಲಿ ಸಾಲ್ವ್ ಆಗುತ್ತೆ, ಖುಷಿಯಾಗಿತ್ತು. ಇವತ್ತು ಚಾರ್ಲ್ಸ್ ಸ್ಟ್ಯೂವರ್ಡ್ ರೋಲ್ಸ್ ಅವರು ರೋಲ್ಸ್ ರಾಯ್ಸ್ ಕಾರ್ ಕಂಪನಿದು ಕೋ ಫೌಂಡರ್, ಅವರು ಆ ಸೇಮ್ ಫ್ಲೈಟ್ನಲ್ಲಿ ಪ್ರಾಕ್ಟೀಸ್ ಟೈಮ್ನಲ್ಲಿ ಆಕ್ಸಿಡೆಂಟ್ ಆಗಿ ತೀರೋಗಿ 32 ವಯಸ್ಸಿನಲ್ಲಿ ಇಂಗ್ಲೆಂಡ್ನಲ್ಲಿ. ಅವರು ಹೇಳಿದ ನುಡಿಮುತ್ತು ತುಂಬ ತುಂಬ ಪಾಪ್ಯುಲರ್, ಆಲ್ಮೋಸ್ಟ್ ಇಡೀ ಪ್ರಪಂಚದಲ್ಲಿ ಎಲ್ಲ ವರ್ಲ್ಡ್ ಲೀಡರ್ಸ್ ಎಲ್ಲ ಸ್ಟೇಜ್ನಲ್ಲಿ ಅದು ಒಂದು ಕೋಡಿ ಕೋಡಿ ಸತ್ತಿ ಕೋಡಿ ಕೋಡಿ ಸತ್ತಿ ಅದು ಹೇಳಿದರು. ಕೇಳ್ಕೊಳ್ಳಿ, ಚಾರ್ಲ್ಸ್ ರೋಲ್ಸ್ ಹೇಳಿದರು ಕಡಿಮೆ ಬೆಲೆಗಳು ಮರೆತು ಹೋದ ನಂತರ ಕಳಪೆ ಗುಣಮಟ್ಟವನ್ನು ದೀರ್ಘಕಾಲ ನೆನಪಿಸಿ ಕೊಲ್ಲಲಾಗುತ್ತದೆ. ಪೂರ್ ಕ್ವಾಲಿಟಿ ಈಸ್ ರಿಮೆಂಬರ್ಡ್ ಲಾಂಗ್ ಆಫ್ಟರ್ ಲೋ ಪ್ರೈಸಸ್ ಆರ್ ಫೋಗಾಟನ್. ತೆಲುಗಿನಲ್ಲಿ ಅದು ತಕ್ಕುವ ಧರಲನ್ನು ಮರಚಿಪೋಯಿನ ತರ್ವಾತ ಪೆಲವಮಾಯಿನ ನಾಣ್ಯತ ಚಾಳ ಕಾಲಂ ಪಾಟು ಗುರ್ತಿಂಚುಕೋ ಪಡುತ್ತಿ. ಕಡಿಮೆ ಬೆಲೆಗಳು ಮರೆತು ಹೋದ ನಂತರ ಕಡಿಮೆ ಬೆಲೆ ಬಡವರು ಕಡಿಮೆ ಬೆಲೆ ಈ ಭಾಷೆಗಳು ಎಲ್ಲಿಂದ ಬಂದಿದೆ? ನಮ್ಮದು ರಾಜ್ಯದಲ್ಲಿ ನಮ್ಮದು ಕುಟುಂಬದಲ್ಲಿ ನಾವು ಕಡಿಮೆನ ಬಡವರನ್ನ ನಾವು ಯಾವುದೂ ಹೇಳಿಲ್ಲ. ನಮ್ಮದು ತಂದೆಗೆ ಬಡವ ತಂದೆಯೂ ತಾಯಿ ತಾಯಿನು ಬಡವ ತಂಗಿನೂ ನಾವು ಹೇಳಿಲ್ಲ. 4 ಜನನು ಒಟ್ಟಿಗೆ ಬಳ್ಕೊಂಡು ಬರುವಾಗ ನಮ್ಮದು ತಂಗಿ ನಂದು ತಮ್ಮ ನಮ್ಮದು ಅಣ್ಣ ನಮ್ಮ ತಂದೆ ನಮ್ಮದು ತಾಯಿ ಬಡವನೇ ಹೇಳಿಲ್ಲ. ಅಯ್ಯೋ ನಮ್ಮದು ತಂದೆ ಕ್ವಾಲಿಟಿ ಕಮ್ಮಿ ತಂದೆ ಪೂರ್ ಕ್ವಾಲಿಟಿ ತಂದೆ ಪೂರ್ ಕ್ವಾಲಿಟಿ ತಾಯಿನು ಯಾರು ನಮ್ಮದು ಭಾಷೆನಲ್ಲಿ ಅದು ಉಪಯೋಗಿಸೋಕ್ಕೆ ಪ್ರಯತ್ನ ಕೂಡ ಮಾಡಿಲ್ಲ. ಈ ಬಡತನ ಈ ಕಡಿಮೆ ಬೆಲೆಗಳು ಈ ಭಾಷೆಗಳು ಎಲ್ಲಿಂದ ಬಂದಿದ್ದು ಗೊತ್ತಾ? 200-300 ಮುಂಚೆ ಅದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ UKನಲ್ಲಿ ಸ್ಟಾರ್ಟ್ ಮಾಡಿದ್ದು. ಸಿಟಿನಲ್ಲಿ ಜನಗಳ ಕರ್ಕೊಂಡು ಒಂದು ಫ್ಯಾಕ್ಟ್ರಿನಲ್ಲಿ ಜಾಸ್ತಿ ಪ್ರೊಡ್ಯೂಸ್ ಮಾಡಿಬಿಟ್ಟು ಹಳ್ಳಿಗಳ ಜನಗಳನ್ನ ಅಟ್ರ್ಯಾಕ್ಟ್ ಮಾಡಿ ಸಿಟಿ ಕರ್ಕೊಂಡು ಬಂದು ಶುರು ಮಾಡಿದ್ದು. ಅವರು 2% ರಿಚ್ ಜನ ಸಾಹುಕಾರ ಜನ 98% ಬಡವರನ್ನ ಕಂಟ್ರೋಲ್ ಮಾಡಿಕೊಂಡು ಎಷ್ಟೇ ವರ್ಷಗಳು ಹೋಗಿದ್ದು. ಆವಾಗ ಫ್ರಾನ್ಸ್ ರಾಜ್ಯದಲ್ಲಿ ಗಿಲಿಟಿನ್ ಹೇಳ್ಬಿಟ್ಟು ರಾಜಗಳನ್ನ ಕ್ಯಾಚ್ ಮಾಡಿಬಿಟ್ಟು ತಲೆ ಕಟ್ ಮಾಡಿ ತೆಗಿತು. ಅವರು ರೆವಲ್ಯೂಷನ್ ಸ್ಟಾರ್ಟ್ ಮಾಡ್ಕೊಂಡು ಬರುವಾಗ ಇವ್ರಿಗೂ ಒಂದು ಐಡಿಯಾ ಬಂದು ಜನಗಳಿಗೆ ಜಾಸ್ತಿ ಕೇಳ್ತಾರೆ, ನಾವು ಮಾಡ್ತಾರಲ್ಲ ತಪ್ಪು, ನಾವು ಅವ್ರು ಕಂಟ್ರೋಲ್ ಮಾಡ್ತಾರೆ, ಅದಕ್ಕೆ ಅವ್ರಿಗೆ ಬೇರೆ ಒಂದು ದಾರಿ ಕೊಡೋಣ. ಈಗ ಅವ್ರ ಹತ್ರ ದುಡ್ಡು ಕೇಳಿದ್ರೆ ಟ್ಯಾಕ್ಸ್ ಕೇಳಿದ್ರೆ ಅವ್ರು ಕೊಡಲ್ಲ, ಬೇರೆ ಒಂದು ದಾರಿ. ಅವ್ರು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಒಂದು ಸಂಪ್ರದಾಯ ತಗೊಂಡು ಬಂದುಬಿಟ್ಟು ಆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಸುಮ್ಮನೆ ಜನ ಓಡ್ಕೊಂಡು ಬರೋಲ್ಲ. ಅವರು ಈ ಲೈಟ್ ಕಂಡುಹಿಡಿದ ತಕ್ಷಣ ಅವ್ರಿಗೆ ಗೊತ್ತಾಯ್ತು, ಲೈಟ್ ಆನ್ ಮಾಡಿದ ತಕ್ಷಣ ನೊಣಗಳು ಚಿಕ್ಕ ಚಿಕ್ಕ ಫ್ಲೈಸು ಅಟ್ರ್ಯಾಕ್ಟ್ ಮಾಡಿ ಲೈಟ್ ಮೇಲೆ ಹೋಗಿ ಅವು ಒಂದು ಆರ್ಡಿನರಿ ಬೆಳಕು ಹಾಕಿದ್ರೆ ಕೂಡ ಅದ್ರ ಮೇಲೆ ಹೋಗಿ ಸತ್ತು ಹೋಗುತ್ತೆ. ಎಷ್ಟು ಗೊತ್ತಿದ್ರೆ ಕೂಡ ಅದನ್ನೇ ಆಟ ಆಡಿ ಆಡಿ ಅದನ್ನೇ ಬಿದ್ದು ಸತ್ತು ಹೋಗುತ್ತೆ. ಯಾರು ಚಿಕ್ಕ ಚಿಕ್ಕ ಫ್ಲೈಸ್ಗಳು ಲೈಟ್ ಹಾಕಿದ ತಕ್ಷಣ ಜನಗಳು ಓಡ್ಕೊಂಡು ಬಂದಿದ್ದು. ಅವರು ಫಸ್ಟ್ ಅವರ ಚರ್ಚ್ನಲ್ಲಿ ಫಸ್ಟ್ ಅವರ ದೇವಸ್ಥಾನದಲ್ಲಿ ನಮ್ದಾಗೆ ದೇವಸ್ಥಾನದಲ್ಲಿ ಎಲ್ಲ ದೊಡ್ಡ ದೊಡ್ಡ ಲೈಟ್ ಹಾಕಿ ದೊಡ್ಡ ಮ್ಯೂಸಿಕ್ ಹಾಕ್ಬಿಟ್ಟು ಶಬ್ದಗಳು ಮಾಡ್ತಾರೆ. ಅವಾಗ ಆಟೋಮೆಟಿಕ್ಲಿ ಇದು ಫ್ಲೈಸ್ ಥರ ಜನಗಳು ಓಡ್ಕೊಂಡು ಬಿಡ್ತಾರೆ. ಅಟ್ರಾಕ್ಷನ್ ಅವ್ರ ಲೈಟ್ ಸೌಂಡ್ ಮೇಲೆ ಅಟ್ರಾಕ್ಷನ್. ನನ್ನ ಮಕ್ಕಳು ಕೂಡ ನನ್ನ ಹತ್ರ ಒಂದು ಹೇಳ್ತಾರೆ, ಒಂದು ಊರು ಹಳ್ಳಿ ಹಳ್ಳಿಯೊಬ್ಬ ಜೋರಾಗಿದೆ. ನಾನು ಏನು ಜೋರು ನನಗೆ ಗೊತ್ತಾಗಿಲ್ಲ. ನಾನು ಹಳ್ಳಿ ಹಬ್ಬಕ್ಕೆ ಹೋಗುವಾಗ ಅಯ್ಯೋ ಫುಲ್ ಏರಿಯಾನಲ್ಲಿ ಏನೇನೋ ತಗೊಂಡು ಬರ್ತಾರೆ, ಏನೇನೋ ಸಾಮಗ್ರಿ ಇದು ಹಾಳಿದ್ದು ನಮ್ಮದು ದೇವಸ್ಥಾನಕ್ಕೆ ಕನೆಕ್ಷನ್ ಯಾವುದೂ ಇಲ್ಲ. ಅಂಥ ಸಾಮಗ್ರಿ ತಗೊಂಡು ಅದು ಸೇಲ್ ಮಾಡ್ತಾರೆ, ಅದು ಮಾಡ್ತಾರೆ. ಆಮೇಲೆ ಹಳ್ಳಿ ಹಬ್ಬ ಫಿನಿಷ್ ಮಾಡಬೇಕಂತ ಪೂರ್ತಿ ಏರಿಯಾ ಗಲೀಜು. ಏನಪ್ಪ ಇವರು ಹಳ್ಳಿ ಹಬ್ಬ ಜೋರ ಅಂತ ಹೇಳ್ಬಿಟ್ಟು ನಾನು ಹೋಗಿ ನೋಡುವಾಗ ಲೈಟ್ಗಳು ಲೈಟ್ಗಳು ಜಾಸ್ತಿ ಆಗಿದೆ, ಜೋರಾಗಿದ್ದು ಆ ಲೈಟ್ಗಳು ಬಂತಿನಲ್ಲಿ ಜೋರಾಗಿ ಮ್ಯೂಸಿಕ್ ಆನ್ ಮಾಡಿದರೆ ತುಂಬ ಖುಷಿ. ಇದು ಸಾಹುಕಾರ ಜನ ಗೊತ್ತಾಗಿದ್ದು ಅವರೇನು ಮಾಡಿ ಲೈಟ್ ಹಾಕಿದ್ದು ಜನಗಳು ಓಡ್ಕೊಂಡು ಬಂದಿ. ಜನಗಳು ಓಡ್ಕೊಂಡು ಬಂದ ತಕ್ಷಣ ಫಿನಿಷ್ ಆಯಿತು, ಮನೆ ಸಂಪ್ರದಾಯ ಕಟ್ಟಾಗಿತ್ತು, ತಂದೆ ತಾಯಿದ ಪ್ರೀತಿ ಕಟ್ಟಾಗಿತ್ತು, ತಂದೆ ತಾಯಿ
ಹಳ್ಳಿಗಳು ಬಿಟ್ಟು ಸಿಟಿ ಬರುವಾಗ ಹಳ್ಳಿಗಳಲ್ಲಿ ರೇಪ್, ಕೊಲ, ಕಳತನ ಜಾಸ್ತಿ ಆಯಿತು. ಮೃಗಗಳು ಅವ್ರದ್ದು ಹೆಂಡತಿ ಮಕ್ಕಳನ್ನ ಸಾಯಿಸಿಬಿಟ್ಟು ಬೆಂಕಿ ಆಯಿತು, ಅವ್ರಿಗೆ ವಾಪಸ್ ಬರೋಕ್ಕೆ ಆಗಲಿಲ್ಲ. ಇಲ್ಲಿ ಬಂದವರು ದೊಡ್ಡ ದೊಡ್ಡ ನೋಟುಗಳು ತೋರಿಸ್ಬಿಟ್ಟು ಕಂಪನಿನಲ್ಲಿ ಕೆಲಸ ಮಾಡಿಸಿದ್ದು, ಕೆಲಸ ಮಾಡಿಬಿಟ್ಟು ನಾಯಿ ಶೆಡ್ನಲ್ಲಿ ಕೊಟ್ಬಿಟ್ಟು ಆಮೇಲೆ ದುಡ್ಡು ಕೊಟ್ಬಿಟ್ಟು ಅವರ ಶಂಬಳ ದಿನ ಅವರ ದುಡ್ಡು ತಕ್ಕುವ ಟೈಮ್ನಲ್ಲಿ ಲೋನ್ ಶಾರ್ಟ್ಸ್ ಆಚೆ ವೇಟ್ ಮಾಡಿದೆ, ಕೊಡೋಪ್ಪ ದುಡ್ಡು ಕೊಡು, ಯಾವ ಶರ್ಟ್ದು ದುಡ್ಡು ಕೊಡು, ಶರ್ಟ್ ಲೋನು ಪ್ಯಾಂಟ್ಸ್ ಲೋನು ಅಂಡರ್ವೇರ್ ಕೂಡ ಬಿಚ್ಚಿ ತಗೊಂಡು ಬಿಡ್ತಾರೆ. ಲಾಸ್ಟ್ ಅವನು ಇನ್ನೂ 30 ದಿನ ವಿತೌಟ್ ಅಂಡರ್ವೇರ್ ನೇಕಡ್ ಆಗಿ ಅವನು ಕೆಲಸಕ್ಕೆ ಹೋಗ್ತಾರೆ. ಅಯ್ಯೋ ಶಂಬಳ ದಿನ ಇನ್ನೊಂದು ಅಂಡರ್ವೇರ್ ತಗೊಳ್ಳೋ, ಶಂಬಳ ಸಿಕ್ತು ದಿನ ಅಂಗಡಿಗಳು ಅಂಡರ್ವೇರ್ ತಗೊಂಡು ಆಚೆ ಬರುವಾಗ ಅವ್ರು ಹೇಳ್ತಾರೆ, ಓಯ್ ಇಂಟ್ರೆಸ್ಟ್ ಕೂಡ ಸೇರಿಸಿ ಕೊಡೋಣ, ಇಂಟ್ರೆಸ್ಟ್ ಕೊಡೋಕ್ಕಿಲ್ಲ, ಅಂಡರ್ವೇರ್ ಕೊಡ್ತಾವೆ, ಯಾಕೇನು ಅಂಡರ್ವೇರ್. ಸಾಮಾನ್ಯ ಜನಗಳು ನೇಕಡ್ ಆಗಿ ನೆಡ್ತಾರೆ, ಮಾನವ ಮರ್ಯಾದೆ ಕೆಡಿಸ ಮಲ್ಕೊಳ್ಳೋಕ್ಕೆ ಮನೆಗಳು ಕರೆಕ್ಟ್ ಇಲ್ಲ, ಊಟ ತಿನ್ನೋಕ್ಕಾಗಲ್ಲ, ಸ್ಟಿಲ್ಲು ಆ ಲೈಟ್ ಅಟ್ರಾಕ್ಷನಲ್ಲಿ ಅವ್ರು ಹೋಗಿದ್ದು. ಇದು ಅವ್ರಿಗೆ ಎಲ್ಲಿ ಕಂಡಿಡಿದ್ದು ಗೊತ್ತಾ? ನನಗೆ ಈ ಒಂದು ಸ್ಟೋರಿ ನೆನಪು ಬಂದಿದ್ದು, ಕಡಿಮೆ ಬೆಲೆಗಳು ಮರೆತು ಹೋದ ನಂತರ ನನಗೆ ನಮಗೆ ಸಂಸ್ಕೃತಿ ಕಡಿಮೆ ಬೆಲೆ, ನಮ್ಮ ಸಂಸ್ಕೃತಿ ಕಡಿಮೆ ಬೆಲೆ ಹಾಕಿದ್ದ ಕಾರಣ ಸಂಸ್ಕೃತಿ ನಮ್ಮದು ತಂದೆ ತಾಯಿ ಜೊತೆ ಮನೆ ಕ್ಲೀನ್ ಮಾಡಿಬಿಟ್ಟು ಬೆಳಕು ಹಚ್ಚಿಬಿಟ್ಟು ಆ ಒಂದು ಭಜನೆ ಆಡಿಬಿಟ್ಟು ಸೂರ್ಯನ ನೋಡಿಕೊಂಡು ಸೂರ್ಯ ದೇವರು ಅಂತ ಹೇಳ್ಬಿಟ್ಟು ಸೂರ್ಯ ನಮಸ್ಕಾರ ಮಾಡುವಾಗ ಒಂದು ಅಬ್ಸರ್ವೇಷನ್ ಪವರ್ ಬಂದಿದೆ. ಅವ್ರ ಅಬ್ಸರ್ವೇಷನ್ ಪವರ್ನಿಂದ ಸೂರ್ಯ ನೋಡುವಾಗ ಸೂರ್ಯದ ಶಕ್ತಿ ಪ್ರಸಾದ ಅಲ್ವಾ, ಆ ಪ್ರಸಾದ ತಗೊಂಡು ಸೋಲಾರ್ ಲೈಟ್ ಹಾಕ್ಬಿಟ್ಟು ನಾನು ಎಲೆಕ್ಟ್ರಿಸಿಟಿ ಬೋರ್ಡ್ಗೆ ಬಿಲ್ಲು ಕಟ್ಟಲ್ಲ, ನನ್ನ ಮನೆಗಳನ್ನ ಸೋಲಾರ್ ಲೈಟ್ ಹಾಕ್ತೀನಿ. ಮಳೆ ಬರೋಕ್ಕೆ ಮುಂಚೆ ಅವರು ಅಡ್ವಾನ್ಸ್ ನೋಟಿಸ್ ವಾಂಗ್ ವಾಂಗ್ ಸೈರನ್ ಥರ ಅಡ್ವಾನ್ಸ್ ನೋಟಿಸ್ ಕುಡು ಕುಡು ಮುಂಚೆ ಎಲ್ಲ ಬಂದು ಡ್ಯಾನ್ಸ್ ಮಾಡ್ಕೊಂಡು ಹೋಗ ಗೊತ್ತಾ ಮಳೆ ಬರ್ತದೆ. ಅವಾಗ ನಾವು ಎಲ್ಲ ಕಲಂ ಪೆಡಿಕ್ಯೂರ್ ಮಾಣಿಕ್ಯೂರ್ ಮಡಗಿಬಿಟ್ಟು ನಾವು ಕೊಳಗಳು ರೆಡಿ ಮಾಡಿ ಇಡುವಾಗ ಮಳೆ ನೀರು ಕುಡಿ ಅಲ್ಲಿ ಕುತ್ಕೊಂಡು 1 ವರ್ಷದ ನೀರು ತಗೊಂಡು 3 ವರ್ಷ ಕುಡಿಯೋದು ಮಳೆ ನೀರು. ಸ ಅಜೂನ್ ನೀರು ಅದು ಮೆಡಿಸಿನ್ ಪವರ್, ಅದರಲ್ಲಿ ಡ್ಯಾನ್ಸ್ ಮಾಡಿದೆ ಎಲ್ಲ ಜ್ವರಗಳು ಹೋಗ್ತಾರೆ. ಹಂಗೆ ಆಟ ಆಡಿಕೊಂಡು ಜನಗಳು ಟಕ್ಕದ್ದು ಅದು ಡಿಸ್ಕನೆಕ್ಟ್ ಮಾಡಿಕೊಂಡು ಸಿಟಿನಲ್ಲಿ ಬಂದಿದ್ದೆ. ಆವಾಗ ನನಗೆ ಗೊತ್ತಾಯಿತು ಶೆಪರ್ಡ್ ಆ್ಯಂಡ್ ದ ಶೀಪ್ ಸ್ಟೋರಿ. ನನಗೆ ಶೆಪರ್ಡ್ ಕನ್ನಡದಲ್ಲಿ ಹೆಂಗೆ ಹೇಳೋಕ್ಕೆ ಗೊತ್ತಿಲ್ಲ, ನಾನು ನಾಳೆ ಹೇಳ್ತೀನಿ. ಶೆಪರ್ಡ್ನಲ್ಲಿ ಕುರಿಗಳನ್ನ ಮೇಯಿಸ್ತಾರೆ ಯಜಮಾನ್ರನ್ನ ಶೆಪರ್ಡ್ನ ಹೇಳ್ತಾರೆ. ಆ ಶೆಪರ್ಡ್ ಕುರಿಗಳನ್ನ ಎತ್ಕೊಂಡು ಹೋಗ್ತಾರೆ, ನಾನು ದೇವ್ರನ್ನ ಕರ್ಕೊಂಡು ದೇವ್ರ ಹತ್ರ ಕರ್ಕೊಂಡು ಹೋಗ್ತಾರೆ, ದೇವ್ರ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಕುರಿಗಳು ಅದು ಅವ್ರ ಯಜಮಾನ್ರು ಶೆಪರ್ಡ್ ಜೊತೆ ಹೋಗುವಾಗ ಹಿಂದೆಯಿಂದ ಬೇರೆ ಕುರಿಗಳು ನಾನು ನನ್ನೇ ಕರ್ಕೊಂಡು ಹೋಗಿ ನನ್ನೇ ಕರ್ಕೊಂಡು ಹೋಗಿ ಈ ಶೆಪರ್ಡ್ ಏನು ಮಾಡಿದ್ರು ಕುರಿ ಯಜಮಾನ್ರು ಏನು ಮಾಡ್ತಾರೆ, ಅವ್ರು ಕರ್ಕೊಂಡು ಹೋಗಿ ಇಲ್ಲಿ ಬುಚ್ಚೋ ಶಾಪ್ನಲ್ಲಿ ಅದು ಮಾಂಸ ಕಟ್ ಮಾಡ್ತಾರೆ ಆ ಅಂಗಡಿನಲ್ಲಿ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಆ ಕಡೆಯಿಂದ ಆಚೆ ಬಂದುಬಿಟ್ಟು ನೋಡು ಎಲ್ಲರೂ ದೇವ್ರ ಹತ್ರ ಕಲಿಸಿದ್ದು ನೆಕ್ಸ್ಟ್ ಯಾರನ್ನು ಎಲ್ಲರೂ ನಾನು ಹಿಂಗೆ ಸೆಕೆಂಡ್ ಜನನ ಕರ್ಕೊಂಡಿದ್ದೆ. ದೊಡ್ಡ ರಾಜಕಾರಣಿಗಳು ಸೌಕರ್ಯ ಜನಗಳು ಈ ಟೆಕ್ನಿಕ್ ಗೊತ್ತಾಯಿತು, ಈ ಮನುಷ್ಯರ ವರ್ಗಗಳು ಹಂಗೆ ಅವರು ಇನ್ನೂ ಬರ್ತಾರೆ. ಆವಾಗ ನಡೆದ್ರು 300 ವರ್ಷ ಮುಂದೆ ಅವರು ಪ್ರಾಕ್ಟೀಸ್ ಮಾಡಿದ್ದು ಈಗೇನು ನಮ್ಮದು ಜನಗಳು ಇನ್ನೂ ಮರ್ತೋಗಿಲ್ಲ. ಇದು ಕಾರಣ ಅವರು ಪೂವರ್ ಬಡವರನ್ನು ಬಡವರನ್ನು ಬಡತನನು ಕಡಿಮೆ ಬೆಲೆಗಳು ಮರ್ತು ಹೋದ ನಂತರ ಕಳಪ ಗುಣಮಟ್ಟವನ್ನು ದೀರ್ಘಕಾಲ ನೆನಪಿಸಿಕೊಳ್ಳಲಾಗುತ್ತದೆ. ಅದು ನಾವು ಈಗ ಕಟ್ ಮಾಡಿದ್ದು ಫ್ಯಾಮಿಲಿಯಿಂದ ಕಟ್ ಮಾಡಿದ್ದು ತಂದೆ ತಾಯಿ ಹೆಂಡತಿ ಜೊತೆ ಪ್ರೀತಿಯಲ್ಲಿ ಮುಚ್ಚ ಕೊಟ್ಬಿಟ್ಟು ಆ ಕುಟುಂಬ ರೆಡಿ ಮಾಡಿಬಿಟ್ಟು ಅಭಿಯುಕ್ತ ಕುಟುಂಬ ರೆಡಿ ಮಾಡಿಬಿಟ್ಟು ವಂಶವಕ್ಷ ಸ್ಟ್ರಾಂಗ್ ಆಗಿರುವಾಗ ಭಯ ಇರಲ್ಲ, ನಮ್ಗೆ ಜ್ವರಗಳು ಬರಲ್ಲ, ಇದು ಡಿಸ್ಕನೆಕ್ಟ್ ಆಗ ಬರೀ ಭಯ ಜ್ವರ ಮಾತ್ರ. ಇನ್ನೂ 60 ವಯಸ್ಸಾದರೂ ಕೂಡ ಮನೆ ಕಟ್ಟಕ್ಕೂಡಿ ಆಗಿಲ್ಲ, ಜನಗಳು ಸಿಟಿನಲ್ಲಿ ಬಂದು ಆ ರೀತಿಯಲ್ಲಿ ಕಷ್ಟದ ನಡೀತಾರೆ. ತಕ್ಕುವ ದರಳನ್ನು ಮರಚಿಪೋಯಿನ ತರ್ವಾತ ಬೆಲವಮೈನ ನಾಣ್ಯತ ಚಾಲಾ ಕಾಲಂ ಪಾಟು ಗುರ್ತಿಂಚುಕೋ ಪಡುತುಂಜಿ. ನಾವು ಅದು ತಿಳ್ಕೋಬೇಕು, ನಮ್ಮದು ಸಂಸ್ಕೃತಿ ನಾವು ಒಟ್ಟಿಗೆ ಸೇರಿಸಿ ಬೆಳೆಸೋಣ. ನಮ್ಮದು ಸಂಸ್ಕೃತಿಯನ್ನು ಯಾವಾಗ ನಾವು ಪ್ರೀತಿ ಕೊಟ್ಟು ಒಟ್ಟಿಗೆ ಇರುವಾಗ ಯಾರೂ ನನಗೆ ಭಯ ಕೊಡಲ್ಲ. ನಮ್ಮ ವಂಶವೃಕ್ಷವು ವಿಪತ್ತಿನಟ್ಟ ಸಾಗುತ್ತಿದೆ, ಅದರ ವಿರುದ್ಧ ಕುಟುಂಬದೊಂದಿಗೆ ಹೇಗೆ ಕೆಲಸ ಮಾಡಬೇಕೆಂದು ನಾವು ಕಲಿಯಬೇಕಾಗಿದೆ. ಅವರ್ ಫ್ಯಾಮಿಲಿ ಟ್ರೀ ಈಸ್ ಮೂವಿಂಗ್ ಟುವರ್ಡ್ಸ್ ಡಿಸ್ಟ್ರಕ್ಷನ್. ವಿ ಶುಡ್ ವರ್ಕ್ ವಿತ್ ದ ಫ್ಯಾಮಿಲಿ ರಾದರ್ ಅಗೇನ್ಸ್ಟ್ ಇಟ್. ಬನ್ನಿ ನನ್ನ ಜೊತೆ ಪ್ರೀತಿನಲ್ಲಿ ಹೇಳಿ ಕುಟುಂಬ ಕಟ್ಟೋಣ. ವಂಶ ನಮ್ಮದು
ಅಭಿಯುಕ್ತ ಕುಟುಂಬ ಕಟ್ಟೋಣ, ವಂಶ ವೃಕ್ಷಕ್ಕೆ ಶಕ್ತಿ ಕೊಡೋಣ. ಟುಗೆದರ್ ಒಟ್ಟಿಗೆ ನಾವು ಬಡತನ ಕಮ್ಮಿ ಮಾಡೋಣ, ಜನಗಳ ದುಃಖ ಕಮ್ಮಿ ಮಾಡೋಣ, ಅವ್ರದ್ದು ಕಣ್ಣೀರು ತೆಗೆದು